ಇವತ್ತು ನನ್ನ ಹುಟ್ಟೂರಾಗಿರ್ತಕ್ಕಂಥ ಪೆರೇಸಂದ್ರದಲ್ಲಿ ಇವತ್ತು ನಿಮ್ಮೆಲ್ಲರ ಮುಂದೆ ಚುನಾವಣಾ ಪ್ರಚಾರವನ್ನು ಇವತ್ತು ನಾನು ಆರಂಭ ಮಾಡ್ತಾ ಇದ್ದೇನೆ. ಇವತ್ತು ಬೀದರ್ನಿಂದ ಚಾಮರಾಜನಗರದವರೆಗೂ, ಕೋಲಾರದಿಂದ ಕಲಬುರಗಿವರೆಗೂ ಕೂಡ ನಿಮ್ಮ ಮನೆ ಮಗ ಸುಧಾಕರ್ ಅಂದರೆ ಈ ರಾಜ್ಯದ ಮನೆ ಮಗ ಅಂತ ಪ್ರೀತಿಯಿಂದ ನನ್ನನ್ನು ನೋಡ್ತಾ ಇದ್ದೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಮೂರು ಬಾರಿ ನಾನು ಶಾಸಕನಾದಾಗ ಅದಕ್ಕೆ ಮುಂಚೆ ನಮ್ಮ ಪರಿಸ್ಥಿತಿ ಏನಿತ್ತು ಇವತ್ತು ಇಲ್ಲಿಂದ ನನಗೆ ಕಾಣಿಸ್ತಾ ಇದೆ. ಒಂದು ಸುಸಜ್ಜಿತವಾಗಿರ್ತಕ್ಕಂತ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು. ನಮ್ಮ ತಾಯಿಯವರು ಬಹಳ ಆರೋಗ್ಯವಾಗಿದ್ರು, ಕೇವಲ 60ನೇ ವರ್ಷದಲ್ಲಿ ಸಡನ್ ಆಗಿ ಅವರಿಗೆ ಇವತ್ತು ಹೃದಯಾಘಾತ ಆಯ್ತು. ಒಂದು ಒಳ್ಳೆ ಆಸ್ಪತ್ರೆ ಇದ್ದಿದ್ರೆ ಆಕೆಯನ್ನ ನಾನು ಬದುಕಿಸ್ಕೋಬಹುದಿತ್ತು ಅನ್ನುವಂತಹ ಆ ನೋವು ಈ ಕ್ಷಣದವರೆಗೂ ಕೂಡ ನನಗಿದೆ. ಅದೇ ಕಾರಣಕ್ಕೆ ಈ ಭಾಗದಲ್ಲಿ ಯಾವ ತಾಯಂದ್ರು ಕೂಡ ಒಳ್ಳೆಯ ಚಿಕಿತ್ಸೆ ಇಲ್ದಿರ ಸಾವು ಆಗಬಾರ್ದು ಅಂತೇಳಿ ನನ್ನ ಶಾಸಕ ಸ್ಥಾನಕ್ಕೆ ನಾನು ಪಣತೊಟ್ಟು ಶಾಸಕ ಸ್ಥಾನನೇ ಬೇಡ, ನನಗೆ ವೈದ್ಯಕೀಯ ಕಾಲೇಜೇ ಬೇಕು ಅಂತೇಳಿ ನಾನು ರಾಜೀನಾಮೆ ಕೊಟ್ಟು ಇವತ್ತು ವೈದ್ಯಕೀಯ ಕಾಲೇಜನ್ನು ತರುವಂತ ಕೆಲಸ ಆಗಿದೆ. ಅಷ್ಟೇ ಅಲ್ಲ, ಅದೇ ನನ್ನ ತಾಯಿ ಹೆಸರಿನಲ್ಲಿ ಮನೆ ಬಾಗಿಲಿಗೆ ಇವತ್ತು ಮೊಬೈಲ್ ಕ್ಲಿನಿಕ್ ಅನ್ನ ನಿಮ್ಮ ಊರುಗಳಿಗೆ ಕಳಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದೇನೆ. ಇದು ಸಂಜೀವಿನಿ ಮಾಡುವಂತ ಕೆಲಸ. ಕೆಲವರು ಹೇಳ್ತಾರೆ ಸುನಾಮಿ 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 ಅಂದ್ರೆ ಏನು? ಸುನಾಮಿ ಅಂದ್ರೆ ಊರುಗಳೆಲ್ಲ ಕೊಚ್ಕೊಂಡು ಹೊರಟೋಗ್ತವೆ. ಸುನಾಮಿ ಬಂದ್ರೆ ಊರುಗಳು ಕೊಚ್ಕೊಂಡು ಹೋಗ್ತವೆ, ಜೀವರಾಶಿಗಳು ಸತ್ತೋಗ್ತವೆ, ಮನುಷ್ಯರು ಸತ್ತೋಗ್ತಾರೆ, ಗಿಡ ಮರಗಳು ಕೂಡ ಬಿದ್ದೋಗ್ತವೆ. ವಿನಾಶದ ಕಾಲ ಅದು. ಅಂತ ಸುನಾಮಿ ಬೇಕಾ? ಇವತ್ತು ಅನೇಕ ದಶಕಗಳಿಂದ ಬರಪೀಡಿತವಾದಂತ ನಮ್ಮ ಜಿಲ್ಲೆ ಮರಳು ಜಿಲ್ಲೆ, ಮರಳು ಭೂಮಿಯ ಜಿಲ್ಲೆ ಅಂತ ಕರೀತಾ ಇದೆ. ಅಂತದ್ದು ಇವತ್ತು ರೈತನ ಬಾಳ್ನಲ್ಲಿ ಒಂದು ಹೊಸ ಚಿಗುರನ್ನ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂತದ್ದು ನಿಮ್ಮ ಸಹೋದರ ಸುಧಾಕರ್ ಅಂತ ನಾನು ಹೇಳಿದ್ದೇನೆ. ಇವತ್ತು ಮಾನ್ಯ ಬಂಧುಗಳೇ, ಇವತ್ತು ಪೆರೇಸಂದ್ರ ಗ್ರಾಮ ಪಂಚಾಯತ್ ಒಂದು ಹಳ್ಳಿಯಲ್ಲಿ ಹುಟ್ಟಿದಂತವನು, ಮೂಲಭೂತವಾಗಿ ನನ್ನ ರೈತರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅದಕ್ಕೆ ಹಳ್ಳಿಯಲ್ಲಿ ನಾನು ಶಾಲೆಯನ್ನ ಪ್ರಾರಂಭ ಮಾಡಿದೆ. ನನ್ನ ತಾಯಿ ಹೆಸರಿನಲ್ಲಿ ಹಣ ಗಳಿಸ್ಲಿಕ್ಕೆ ಬೆಂಗಳೂರಿನಲ್ಲಿ ಮಾಡ್ಲಿಲ್ಲ. ಬೆಂಗಳೂರಿನಲ್ಲಿ ಮಾಡ್ಲಿಕ್ಕೆ ನನಗೇನು ಕಷ್ಟ ಇರಲಿಲ್ಲ, ಈಗಲೂ ಕಷ್ಟ ಇಲ್ಲ. ಆದರೆ ನಾನು ಒಂದೇ ಒಂದು ಶಿಕ್ಷಣ ಸಂಸ್ಥೆ ಪೆರೇಸಂದ್ರ ಬಿಟ್ಟು ಆಚೆ ಎಲ್ಲೂ ಮಾಡಿಲ್ಲ. ಪಾಪ ಏನ್ ಸೇವೆ ಸೇವೆ ಅಂತ ಹೇಳ್ಕೊಳ್ಳೋಂಥವ್ರು, ರೈತರ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡುವಂಥವ್ರು ಶಿಕ್ಷಣದ ಬಗ್ಗೆ ಬಹಳ ಭಾಷಣ ಮಾಡೋಕ್ಕೆ ಬಂದಿದ್ದೆ. ಯಾವ ಸೇವೆ ಮಾಡಿದ್ರಿ? ಈ ಊರಿನಲ್ಲಿ ಏನಾದರೂ ಒಂದು ಶಾಲೆ, ಸಣ್ಣ ಶಾಲೆ ತೆಗೆದಿದ್ದೀನಪ್ಪ. ಚೋಲಿ ನಮ್ಮ ನವೀನ್ ಕಿರಣ್ ರೀತಿಯಲ್ಲಿ ಅವ್ರ ತಾತನವ್ರು ಸಿ ವಿ ವೆಂಕಟರಾಯಪ್ಪನವರು ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿರೋಂಗೆ ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ಮಾಡಿದ್ದಾರಾ? ಏನೂ ಇಲ್ಲ. ಎಲ್ಲೋ ಬೆಂಗಳೂರಿನಲ್ಲಿ ಯಾರೋ ಹೊರ ರಾಜ್ಯಗಳು ಯಾರೋ ದುಡ್ಡಿರ್ತಕ್ಕಂಥವ್ರು, ಎಷ್ಟು ದುಡ್ಡು ಇಸ್ಕೊಳ್ಳೋದು ನೀವು? ಮೂರು ಲಕ್ಷ ಮತ್ತೆ ಅವ್ರಿಗೆ ಯಾ ಮಾರಿಸೋದು? MBBS ಡಾಕ್ಟರ್ ಮಾಡ್ತೀನಿ ಅನ್ನೋದು ಅವ್ರಿಗೊಂದು ಪೆನಾಲ್ಟಿ, 3 ಲಕ್ಷ ಮೇಲ್ ತಗೊಳ್ಳೋದು. ಇಂಥವರು ಸೇವೆ ಅಂತ ಸೇವೆ. ಹಾಗಾಗಿ ಬಂದೋಳೆ, ಇವತ್ತು ಈ ಕ್ಷೇತ್ರಕ್ಕೆ ಮಾತುಗಾರ ಬೇಕಾಗಿಲ್ಲ, ಕೆಲಸಗಾರ ಬೇಕು. ಮಾತುಗಾರ ಬೇಕಾ, ಕೆಲಸಗಾರ ಬೇಕಾ? ಹಾಗಾಗಿ ನನಗೆ ನಂಬಿಕೆ ಇದೆ, ಮಾತು ಸಾಧನೆ ಆಗಬಾರ್ದು, ನಮ್ಮ ಕೆಲಸ ಸಾಧನೆ ಆಗಬೇಕು.